थैंक यू दरणीश बुकन करे तमेले इनफॉरमेशन गे नायकत्व बदलावणेयो संपुट पुनारचनेयो देहलिगे सीएम दिढीर होद बग्गे यत्नाळ मातनाडिदारे यत्नाळ हेळिके हिंदे 108 प्रश्नेगळु उद्भववागिदे यारन्न नायकरन्नागि माडबेकु अंत केंद्र नायकरिगे गोत्तिदे प्रधानि गृह सचिवरिगे अवरद्दे आद दोड्ड जाल इदे देशदल्लि यारु एनु माड्ता इद्दारे अन्नोदु अवरिगे गोत्तागुत्ते अंत विजयपुरदल्लि बीजेपिय शासक बसनगौड पाटील यत्नाळ हेळिकेयन्न कोट्टिद्दारे यत्नाळ पदे पदे यडियूरप्प विरुद्ध बहिरंगवागि स्टेट्मेंट कोड्ता इद्दरु बहुशः इवत्तु यत्नाळ बग्गेनू कूड हैकमांड नायकर बळियल्लि यडियूरप्प मातनाडिरबहुदु अंत हेळलाग्ता इदे अदर बेन्नल्ले विजयपुरदल्लि बसनगौड पाटील यत्नाळे मातनाडिदारे देशदल्लि यारु एनु माड्तिद्दारे अंत केंद्र नायकरिगे गोत्तागुत्ते हैकमांड नायकरिगे गोत्तागुत्ते अंत हेळिबिट्टु विजयपुरदल्लि बीजेपि शासक बसनगौड पाटील यत्नाळ हेळिकेयन्न कोट्टिद्दारे याव शासक सचिव सीएं एनु माड्तिद्दारे अंत प्रधानिगे गोत्तागुत्ते यत्नाळ हेळिके हिंदे ईग 108 प्रश्नेगळु उद्भववागिदे यातकोस्कर ई तर स्टेटमेंट अवरु कोट्टिरबहुदु अंत हेळिबिट्टु सीएम अवर मेले भ्रष्टाचार आरोपवन्न माडिदीना अंत अवरु प्रश्नेयन्न माडिदारे नन्न मेले शिस्तु क्रम तेगेदुकोळ्ळोदक्के नानेन् माडिदीनि अंत केळिबिट्टु अवरु हेळिदारे इन्नु नन्निंद अशिस्ते आगिल्ल शिस्तु क्रम एल्लिंद अंत यत्नाळ प्रश्नेयन्न माडिदारे याकंद्रे इत्तीचेगे अल्ल अरुण सिंग अवरु राज्यक्के राज्य प्रवास माडि होद मेले यत्नाळ विरुद्ध क्रम आगबहुदु अंत चर्चेगळागतित्तु नानु पक्षद शिस्तु मीरि यावत्तू नडेकोंडिल्ल सो नन्न मेले शिस्तु क्रम इल्ल अंत पुनरुच्चरिसिद्दारे यत्नाळ विजयपुरदल्लि शासक बसनगौड पाटील यत्नाळ ई रीति स्टेट्मेंट अन्न कोट्टिद्दारे इवर हेळिके हिंदे 108 चर्चेगळु कूड 108 प्रश्नेगळिगे उद्भववागिदे संक्रमण एनो बंदलल्लरि कर्नाटक संक्रमण ई सल उत्तरायण 20 21 ऐति या गडबडि याक माडकत्तीरि नम राष्ट्रीय नायक कर्दू हर ऐन गोल नन वस्तरणे आगत पुनरारचने आगो ये बहुत महत्व निर्णय तक नम अमित शाह गृह मंत्री कर्सार अंत नम्बन सर प्रदेश वार सचिव स्थान चेंज केंद्र सर नम नायक प्रधानमंत्री अमित शाह नड्डा कूड़ी यह सल आमूलाग्रवा प्रादेशिकवर जिलावर जातिवार अत्यंत गंभीर तक ऐन बदलवे मतार गल नन वार ऐन प्रमुख निर्णय तक कर्दार नन ನಮ್ಮ ಕಡೆ ಈ ಸದ್ಯ ಮತ್ತೆ ಸಿಸಿ ಪಲ್ಟರಿ ಒಂದು ಆಸೆ ವರ್ಕಾಗ ಮಾತಾಡಿದ್ರಿ ನಮ್ಮ ಕಡೆ ಏನು ಈ ಸದ್ಯ ಅದಕ್ಕೆಲ್ಲ ಸಂಕ್ರಮಣ ಆದ್ಮೇಲೆ ನಾವು ಮಾತಾಡ್ತೀವಿ ಹಂಗೇನಿಲ್ಲ ಸಿಸಿ ಪಾಟೀಲ್ರು ಏನವರು ಎ ಗ್ರೂಪ್ ಬೇಡ್ತಾರ ಅಂತ ಹೇಳಿ ಸಮುದಾಯದವರು ಹೇಳ್ತಾ ಇದ್ದರು ಅದಕ್ಕೆ ಸಂಕ್ರಮಣ ಒಳಗಾಗಿ ನಾನು ಪಾದಯಾತ್ರೆ ಮುಂಚೆ ನಾನು ಏನಾದರೂ ಪ್ರಯತ್ನ ಮಾಡ್ತೀನಿ ಮುಖ್ಯಮಂತ್ರಿಗೆ ಮನವೊಲಿಸ್ತೀನಿ ಅಂತ ಹೇಳಾರ ಅದು 14 ತನ ಕಾಯ್ದು ನೋಡಬೇಕು ಅದು ಏನು ಶಿಸ್ತು ಕ್ರಮ ಎಲ್ಲಿ ಪ್ರಶ್ನೆ ಬರ್ತದೆ ನಾನು ಅಶಿಸ್ತು ಮಾತಾಡಿನೇನ್ರಿ ಪಕ್ಷದ ರಾಷ್ಟ್ರೀಯ ನಾಯಕರ ಬಗ್ಗೆ ಮಾತಾಡಿನ ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡಿನ ಯಾದಾದ ಸಚಿವರ ಬಗ್ಗೆ ಮಾತಾಡಿನ ಇಲ್ಲ ನಾನು ಹೇಳಿದ್ದು ಏನು ಜನಪರ ಕಾರ್ಯಕ್ರಮಗಳ ಬಗ್ಗೆ ಮಾತಾಡಿನಿ ನಮಗೆ ಹೆಚ್ಚು ಹಣ ಕೊಡೋತ ಹೋರಾಟ ಮಾಡಿನಿ 125 ಕೋಟಿ ನಮ್ಮ ಬಿಜಾಪುರ ಕೊಟ್ಟಿದ್ದು ವಾಪಸ್ ತಗೊಂಡಿದ್ದ ಬಗ್ಗೆ ನಾನು ಹೋರಾಟ ಮಾಡಿನಿ ಕೋವಿಡ್ದಲ್ಲಿ ಖಾಸಗಿ ಆಸ್ಪತ್ರೆಗಳು ಲೂಟಿ ಮಾಡ್ಲಕತ್ತನ ಬಗ್ಗೆ ಮಾತಾಡಿದೆ ಶುದ್ಧ ಕುಡಿಯುವ ಘಟಕಗಳು ಭಾರಿ ಭ್ರಷ್ಟಾಚಾರ ಆಗಿತ್ತು ಅಂತ ಮಾತಾಡಿದೆ ಇದನ್ನ ಬಿಟ್ರೆ ಮಾತಾಡಿ ನಾನು ಏನು ಹೇಳ್ರಿ ನಾನು ಏನು ನೇರವಾಗಿ ಯಾರಿಗಾದರೂ ನಮ್ಮ ಮುಖ್ಯಮಂತ್ರಿಗೆ ಭ್ರಷ್ಟಾಚಾರ ಆರೋಪ ಮಾಡಿನ ಅಥವಾ ನಮ್ಮ ದೇಶದ ನಾಯಕರ ಬಗ್ಗೆ ಏನಾದರೂ ಮಾತಾಡಿನ ಅಥವಾ ಪಕ್ಷದ ಶಿಸ್ತು ಎಲ್ಲಾದರೂ ಉಲ್ಲಂಘನೆ ಮಾಡಿ ರಾತ್ರಿ ಏನಾದರೂ ಗದ್ದಲ ಮಾಡಿ ಏನು ಇಲ್ಲ ಮಾಡಿದ್ರೆ ಶಿಸ್ತು ಶಿಸ್ತು ನಮ್ಮ ಮುರದಲ್ಲ ಅಂದ ಮ್ಯಾಗ ಅಶಿಸ್ತು ಅನ್ನುವಂತ ಪ್ರಶ್ನೆ ಅಲ್ಲಿ ಉದ್ಭವ ಆಗುವುದಿಲ್ಲ ಶಿಸ್ತು ಕ್ರಮ ಇದು ಬಿಜೆಪಿ ಶಾಸಕ ಯತ್ನಾಳ್ ಮಾತು ಒಂದ ಕಡೆ ದಿಢೀರಂತ ದೆಹಲಿ ಪ್ರವಾಸ ಕೈಗೊಂಡು ಅಮಿತ್ ಶಾ ಜೆಪಿ ನಡ್ಡಾ ಅರುಣ್ ಸಿಂಗ್ ಅನ್ನ ಯಡಿಯೂರಪ್ಪ ಭೇಟಿ ಮಾಡಿದ್ದಾರೆ ಇನ್ನೇನು ಪ್ರಧಾನಿ ಮೋದಿ ಅವರನ್ನು ಕೂಡ ಭೇಟಿ ಮಾಡೋದಕ್ಕೆ ಟೈಮ್ ಕೇಳಿದ್ದಾರೆ ಇದರ ಬೆನ್ನಲ್ಲೇ ಶಾಸಕ ಯತ್ನಾಳ್ ಅವರ ಈ ಮಾತು ಏನಿದೆ ಅಂದ್ರೆ ನಾಯಕತ್ವ ಬದಲಾವಣೆ ಆಗುತ್ತಾ ಎಲ್ಲ ನೋಡ್ತಾ ಇರ್ತಾರೆ ಶಾಸಕರು ಏನು ಮಾಡ್ತಿರ್ತಾರೆ ಸಚಿವರು ಏನು ಮಾಡ್ತಿರ್ತಾರೆ
ಸಿಎಂ ಏನು ಮಾಡ್ತಿರ್ತಾರೆ ಎಲ್ಲವೂ ಕೂಡ ಪ್ರಧಾನಿ ಮೋದಿ ಗಮನಕ್ಕೆ ಬರುತ್ತೆ ಕೇಂದ್ರ ನಾಯಕರು ಇದೆಲ್ಲ ಅಬ್ಸರ್ವ್ ಮಾಡ್ತಿರ್ತಾರೆ ಯಾರ್ಯಾರು ಏನು ಮಾಡ್ತಿರ್ತಾರೆ ಅಂತ ಅವರಿಗೆ ಗೊತ್ತಾಗುತ್ತೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿರೋದ್ರಿಂದ ಏನು ಹೇಳಕ್ಕೆ ಹೊರಟಿದ್ದಾರೆ ಇವರ ಮಾತಿನ ತಾತ್ಪರ್ಯ ಏನು ಅಂತ ಮತ್ತೊಮ್ಮೆ ಚರ್ಚೆ ಇದೀಗ ಸ್ಟಾರ್ಟ್ ಆಗಿದೆ ಅದರ ಜೊತೆಯಲ್ಲಿ ತಮ್ಮ ಮೇಲೆ ಶಿಸ್ತು ಕ್ರಮ ಆಗುತ್ತೆ ಪಕ್ಷದ ವತಿಯಿಂದ ಅಂತ ಹೇಳಿಬಿಟ್ಟು ಒಂದಿಷ್ಟು ಚರ್ಚೆಗಳು ಏನು ಇತ್ತೀಚೆಗೆ ಆಗ್ತಾ ಇದೆ ಅದು ಬಹಿರಂಗವಾಗಿ ಅವರು ಯಡಿಯೂರಪ್ಪ ವಿರುದ್ಧವಾಗಿ ಮಾತನಾಡಿರೋದು ಯಡಿಯೂರಪ್ಪನವರೇ ಅರುಣ್ ಸಿಂಗ್ ಹತ್ರ ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ಈ ತರ ಹೇಳಿ ಬುದ್ಧಿ ಹೇಳಿ ಅಂತ ಹೇಳಿಬಿಟ್ಟು ಶಿಸ್ತು ಕ್ರಮ ಆಗುತ್ತೆ ಅಂತ ಚರ್ಚೆ ಆಗ್ತಿತ್ತಲ್ಲ ಅದರ ಬಗ್ಗೆ ಕೂಡ ಅವರು ರಿಯಾಕ್ಟ್ ಮಾಡಿ ನಾನು ಅಶಿಸ್ತು ಪ್ರದರ್ಶನನೇ ಮಾಡಿಲ್ಲ ಪಕ್ಷ ಏನು ಶಿಸ್ತು ಕ್ರಮ ನನ್ನ ಮೇಲೆ ಕೈಗೊಳ್ಳುತ್ತೆ ಅಂತ ಹೇಳಿಬಿಟ್ಟು ಅವರು ಮತ್ತೆ ಪ್ರಶ್ನೆ ಮಾಡಿದ್ದಾರೆ ಕೊರೋನಾ ಸಮಸ್ಯೆ ಆಡಳಿತದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅವರು ಹೋಗಿದ್ದಾರೆ ಪಕ್ಷದ ಸಂಘಟನೆ ವಿಚಾರದಲ್ಲಿ ಚರ್ಚೆ ಮಾಡೋದಕ್ಕೆ ಅಂತ ಕರೆಸಿದ್ದಾರೆ ಅಂತ ಸಿಎಂ ದೆಹಲಿ ಪ್ರವಾಸದ ಬಗ್ಗೆ ಡಿಸಿಎಂ ಕಾರಜೋಳ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಸಿಎಂ ದೆಹಲಿಗೆ ಹೋಗಿದ್ದು ಒಂದು ಸಹಜ ಪ್ರಕ್ರಿಯೆ ಅಂತ ಡಿಸಿಎಂ ಕಾರಜೋಳ ಹೇಳಿದ್ದಾರೆ ಪಕ್ಷದ ಸಂಘಟನೆ ವಿಚಾರದಲ್ಲಿ ಚರ್ಚೆ ಮಾಡೋದಕ್ಕೆ ಅಂತ ದೆಹಲಿ ನಾಯಕರೇ ಕರೆಸಿಕೊಂಡಿದ್ದಾರೆ ಹಾಗಾಗಿ ಸಿಎಂ ದೆಹಲಿಗೆ ಹೋಗಿರೋದು ಇದೊಂದು ಸಹಜ ಪ್ರಕ್ರಿಯೆ ಅಷ್ಟೇ ಅಂತ ಡಿಸಿಎಂ ಗೋವಿಂದ ಕಾರಜೋಳ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್ಕಾರದಿಂದ ಆಗಾಗೆ ರಾಜ್ಯದ ಕೋವಿಡ್ ಸಮಸ್ಯೆ ಬಗ್ಗೆ ಮತ್ತು ಆಡಳಿತಾತ್ಮಕದ ಬಗ್ಗೆ ಚರ್ಚೆಯನ್ನು ಮಾಡಲಿಕ್ಕೆ ಕರೀತಿರ್ತಾರೆ ಪಾರ್ಟಿ ಅಧ್ಯಕ್ಷರು ಪಕ್ಷದ ಸಂಘಟನೆ ವಿಚಾರದಲ್ಲಿ ಚರ್ಚೆಯನ್ನು ಮಾಡಲಿಕ್ಕೆ ಕರೀತಾ ಇರ್ತಾರೆ ಇದೊಂದು ಸಹಜವಾದಂಥ ಪ್ರಕ್ರಿಯೆ ಕರೀತಾರೆ ಸಚಿವ ಸಂಪುಟದ ವಿಸ್ತರಣೆ ಅಜೆಂಡಾನೂ ಕೂಡ ಇದೆ ಮೇಲಿನವ್ರ ಜೋಡಿ ಚರ್ಚೆ ಮಾಡ್ತಾರೆ ರಾಷ್ಟ್ರೀಯ ಅಧ್ಯಕ್ಷರ ಜೋಡಿ ಮತ್ತು ನಮ್ಮ ರಾಷ್ಟ್ರೀಯ ನಾಯಕರು ಕೇಂದ್ರ ಸಚಿವರಾದಂಥ ಅಮಿತ್ ಶಾ ಅವ್ರ ಜೊತೆಯಲ್ಲಿ ಚರ್ಚೆ ಮಾಡಿ ಅವರ ಅನುಮತಿಯನ್ನು ಪಡೆದು ಮಾಡಬೇಕಾಗ್ತದೆ ಕೇಂದ್ರ ಸರ್ಕಾರದಿಂದ ಆಗಾಗ ರಾಜ್ಯದ ಕೋವಿಡ್ ಸಮಸ್ಯೆ ಬಗ್ಗೆ ಮತ್ತು ಆಡಳಿತಾತ್ಮಕದ ಬಗ್ಗೆ ಚರ್ಚೆಯನ್ನು ಮಾಡಲಿಕ್ಕೆ ಕರೀತಿರ್ತಾರೆ ಪಾರ್ಟಿ ಅಧ್ಯಕ್ಷರು ಪಕ್ಷದ ಸಂಘಟನೆ ವಿಚಾರದಲ್ಲಿ ಚರ್ಚೆಯನ್ನು ಮಾಡಲಿಕ್ಕೆ ಕರೀತಾ ಇರ್ತಾರೆ ಇದೊಂದು ಸಹಜವಾದಂಥ ಪ್ರಕ್ರಿಯೆ ಕರೀತಾರೆ ಸಚಿವ ಸಂಪುಟದ ವಿಸ್ತರಣೆ ಅಜೆಂಡಾನೂ ಕೂಡ ಇದೆ ಮೇಲಿನವ್ರ ಜೋಡಿ ಚರ್ಚೆ ಮಾಡ್ತಾರೆ ರಾಷ್ಟ್ರೀಯ ಅಧ್ಯಕ್ಷರ ಜೋಡಿ ಮತ್ತು ನಮ್ಮ ರಾಷ್ಟ್ರೀಯ ನಾಯಕರು ಕೇಂದ್ರ ಸಚಿವರಾದಂಥ ಅಮಿತ್ ಶಾ ಅವ್ರ ಜೊತೆಯಲ್ಲಿ ಚರ್ಚೆ ಮಾಡಿ ಅವರ ಅನುಮತಿಯನ್ನು ಪಡೆದು ಮಾಡಬೇಕಾಗ್ತದೆ ಕೇಂದ್ರ ಸರ್ಕಾರ